ಹಾಯ್ ಸ್ನೇಹಿತರೆ ಎಲ್ಲರಿಗೂ ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹದಿನೆಂಟರ ಕೆ ಎಸ್ ಆರ್ ಪಿ ಮತ್ತು ಐ ಆರ್ ಬಿ ಯ ಪಿ ಎಸ್ ಐ ಪರೀಕ್ಷೆಗೆ ಪ್ರಬಂಧ ಬರೆಯೋದು ಹೇಗೆ ಈ ವಿಷಯದ ಕುರಿತು ಮಾತನಾಡೋಣ ಯಾಕೆ ಇದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ ಅಂತಂದರೆ ಸೊ ಇಲ್ಲಿ ಪ್ರಥಮ ಬಾರಿಗೆ ಯಾರು ಪಿ ಎಸ್ ಐ ಎಕ್ಸಾಮನ್ನು ಬರಿತಾ ಇದ್ದಾರೆ ಅವ್ರಿಗೆ ಒಂದು ದೊಡ್ಡ ಕನ್ಫ್ಯೂಸನ್ ಇದೆ ದೊಡ್ಡ ಗೊಂದಲ ಇದೆ ಈ ಒಂದು ಪ್ರಬಂಧದಲ್ಲಿ ಹೆಚ್ಚು ಸ್ಕೋರನ್ನು ಮಾಡೋದು ಹೇಗೆ ಅಂತ ಸೊ ಇದರ ಜೊತೆಗೆ ಇನ್ನೂ ಹಲವಾರು ಗೊಂದಲಗಳಿದೆ ಎಲ್ಲ ಗೊಂದಲಗಳಿಗೆ ಎಲ್ಲ ಕನ್ಫ್ಯೂಷನ್ಸ್ಗಳಿಗೆ ಇವತ್ತಿನ ಕ್ಲಾಸ್ನಲ್ಲಿ ಉತ್ತರ ನೀಡುವಂತಹ ಪ್ರಯತ್ನವನ್ನು ಮಾಡೋಣ ಸೊ ಯಾಕೆ ಪ್ರಬಂಧ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರಬಂಧದ ಸ್ಕೋರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈಗ ಇತಿಹಾಸವನ್ನು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಇತಿಹಾಸದಲ್ಲಿ ಪಿ ಎಸ್ ಐ ಎಕ್ಸಾಮಲ್ಲಿ ಹತ್ತು ಪ್ರಶ್ನೆಗಳು ಬರುತ್ತೆ ಅಂತ ಅಂದ್ಕೊಂಡ್ರೆ ಈ ಹತ್ತು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ್ರೆ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಕಾಲೀನ ಇತಿಹಾಸ ಹಾಗೂ ಆಧುನಿಕ ಭಾರತದ ಇತಿಹಾಸ ಎಲ್ಲವನ್ನು ಓದಬೇಕಾಗತ್ತೆ ಭಾಳ ದೊಡ್ಡ ಸಿಲೆಬಸ್ ಇದು ಅದೇ ಪ್ರಬಂಧ ಅಂದ ತಕ್ಷಣ ಪ್ರಬಂಧದಲ್ಲಿ ಯಾಕೆ ಒಂದು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಪ್ರಬಂಧ ಕಂಪೇರ್ ಟು ಇತಿಹಾಸ ಪ್ರಬಂಧದಲ್ಲಿ ನಾವು ಯಾಕೆ ಈಸಿಯಾಗಿ ಸ್ಕೋರ್ ಮಾಡಬಹುದು ಅಂತಂದ್ರೆ ಸೊ ಇಲ್ಲಿ ಪ್ರಬಂಧದಲ್ಲಿ ಒಂದು ಟ್ರೆಂಡಿಂಗ್ ಟಾಪಿಕ್ ಒಂದು ಐದು ಟ್ರೆಂಡಿಂಗ್ ಟಾಪಿಕ್ ಗಳನ್ನ ನೋಡಿಕೊಂಡ್ರು ಕೂಡ ಒಂದು ಟಾಪಿಕ್ ಬರುವಂತಹ ಸಾಧ್ಯತೆ ಇರುತ್ತೆ ಬಟ್ ನಾವು ಇತಿಹಾಸವನ್ನ ಏನ್ ಮಾಡ್ತೀವಿ ಡೈಲಿ ಓದ್ತೀವಿ ರಿವಿಝನ್ ಮಾಡ್ತೀವಿ ಅದೇ ಪ್ರಬಂಧ ಅಂತ ತಕ್ಷಣ ಕೊನೆಯ ಮುಮೆಂಟ್ ಅಲ್ಲಿ ಯಾವಾಗ ಇನ್ನೇನು ಎಕ್ಸಾಮ್ ಹತ್ರ ಬಂದಾಗ ಪ್ರಬಂಧಗಳನ್ನು ಕಲೆಕ್ಟ್ ಮಾಡ್ತೀವಿ ಓದ್ಕೋತೀವಿ ಬರೆದು ಪ್ರಾಕ್ಟೀಸ್ ಮಾಡೋದಿಲ್ಲ ಸೊ ಹಾಗಾಗಿ ಪ್ರಬಂಧ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಗೊಂದಲಗಳನ್ನ ನೋಡ್ತಾ ಹೋಗೋಣ ಏನೇನು ಕನ್ಫ್ಯೂಸನ್ಸ್ ಇದೆ ಅಂತ ನೋಡೋಣ ಸೊ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಜಾಯಿಂಟ್ ಟು ಲರ್ನ್ ಮೊಬೈಲ್ ಆ್ಯಪ್ ಸೊ ಅವೈಲೇಬಲ್ ಇರುತ್ತೆ ಯಾರಾದರೂ ಇನ್ನೂ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಜಾಯಿಂಟ್ ಟು ಲರ್ನ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ ಸಿಗುತ್ತೆ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು ಏನು ಈ ಆ್ಯಪ್ನ ಉದ್ದೇಶ ಈ ಆ್ಯಪ್ನ ಅಡ್ವಾಂಟೇಜಸ್ ಏನು ನಿಮಗೆ ಅಂತಂದರೆ ಯಾರು ಪಿ ಎಸ್ ಐ ಎಕ್ಸಾಮ್ಗೆ ತುಂಬ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಒಂದು ಪ್ರಬಂಧಗಳಂಗೆ ಒಂದು ಡಿಸ್ಕಷನನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ಪ್ರಬಂಧಗಳ ಚರ್ಚೆಗಳು ಕೂಡ ಈ ಒಂದು ಆ್ಯಪ್ ಸಿಗುತ್ತೆ ಹಾಗೆ ಪ್ರಬಂಧಗಳ ನೋಟ್ಸ್ ಕೂಡ ಈ ಒಂದು ಆಪ್ ಅಲ್ಲಿ ಸಿಗುತ್ತೆ ಎಸ್ಪೆಷಲಿ ಪಿ ಎಸ್ ಐ ಎಕ್ಸಾಮ್ಗೆ ಗೆ ಯಾರು ಪ್ರಿಪೇರ್ ಆಗ್ತಾ ಇದರ ಕಂಪಲ್ಸರಿಯಾಗಿ ಈ ಒಂದು ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಟು ಲರ್ನರ್ ಟೆಲಿಗ್ರಾಮ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ ಅನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲೇದಾಗಿ ಒಂದು ಪ್ರಬಂಧವನ್ನು ಹೇಗೆ ಪ್ರಾರಂಭ ಮಾಡಬೇಕು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಎಕ್ಸಾಂಪಲ್ ಟಾಪಿಕನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಸೊ ಟಾಪಿಕ್ ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಮಹಿಳಾ ಸಬಲೀಕರಣ ಅನ್ನೋದು ಟಾಪಿಕ್ ಆಗಿರುತ್ತೆ ಸೊ ನೀವು ನೆನಪಿಡ್ಕೊಳ್ಳಿ ಸೊ ಇವಾಗ ಪಿ ಎಸ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಸೊ ಎರಡು ಟಾಪಿಕ್ಗಳನ್ನು ಕ್ಲಬ್ ಮಾಡಿ ಒಂದು ಟಾಪಿಕ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಮುಂಚೆ ಮಹಿಳಾ ಸಬಲೀಕರಣ ಅಂತ ಮಾತ್ರ ಒಂದು ಟಾಪಿಕ್ ಆಗ್ತಾ ಇತ್ತು ಇವಾಗ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಮಹಿಳಾ ಸಬಲೀಕರಣ ಅನ್ನೋದು ಟಾಪಿಕ್ ಆಗ್ತಾ ಇದೆ ಎಕ್ಸಾಂಪಲ್ ಸೊ ಮಹಿಳೆಯರ ಮೇಲಿನ ದೌರ್ಜನ್ಯ ಯಾಕೆ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದೆ ಪ್ರೆಸೆಂಟ್ ಆಗಿ ಸೊ ಬೇರೆ ಬೇರೆ ಕಡೆ ಒಂದು ಗ್ಯಾಂಗ್ ರೇಪ್ ಆಗಿರ್ಬೋದು ಅಥವಾ ಕೊಲೆ ಆಗಿರ್ಬೋದು ಮರ್ಯಾದ ಹತ್ಯೆ ಆಗಿರ್ಬೋದು ಬೇರೆ ಬೇರೆ ಫಾರ್ಮ್ ಅಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹಾಗೆ ಮಹಿಳಾ ಸಬಲೀಕರಣ ಯಾಕೆ ಸೊ ಆ ದೌರ್ಜನ್ಯವನ್ನ ತಡೆಗಟ್ಟಿ ಮಹಿಳೆಯರನ್ನ ಸಮಾಜದ ಒಂದು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋಕೆ ನಾವು ಮಹಿಳಾ ಸಬಲೀಕರಣ ಅಂತೀವಿ ಸೊ ಅವ್ರನ್ನ ಸಪ್ರೆಸ್ ಮಾಡ್ತಿದ್ದೀವಿ ಅವ್ರನ್ನ ಡಿಪ್ರೆಸ್ ಮಾಡ್ತಿದ್ದೀವಿ ಸೊ ಅವ್ರನ್ನ ಮೇಲ್ಗಡೆ ಎತ್ತಬೇಕಾಗತ್ತೆ ಮಹಿಳಾ ಸಬಲೀಕರಣ ಅವ್ರ ಮೇಲೆ ಎತ್ತೋದಲ್ಲ ಅವ್ರಿಗೆ ಒಂದು ಅವಕಾಶ ಕೊಟ್ರೆ ಅವರೇ ಮೇಲ್ಗಡೆ ಬರ್ತಾರೆ ನಾವೇನು ಅವ್ರನ್ನ ಕೈಯಿಂದ ಹಿಡಿದು ಮೇಲ್ಗಡೆ ಎತ್ತೋದಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಷ್ಟೇ ಸೊ ಅವ್ರಿಗೆ ಒಂದು ಅವಕಾಶವನ್ನ ಕೊಟ್ಟಾಗ ಸೊ ಅವ್ರ ಮೇಲೆ ನಾವು ದೌರ್ಜನ್ಯ ಮಾಡೋದನ್ನ ಕಮ್ಮಿ ಮಾಡಿದಾಗ ಅವರು ತಂತಾನೆ ಸಮಾಜದ ಮೇಲಿನ ಸ್ತರಕ್ಕೆ ಬರ್ತಾರೆ ಮೇಲಿನ ಸ್ತರ ಅಂತಂದ್ರೆ ಬೇರೆ ಬೇರೆ ಸ್ಥಾನಗಳಲ್ಲಿ ಅವಕಾಶವನ್ನ ಪಡ್ಕೋತಾರೆ ಅಂತ ಅದರ ಅರ್ಥ ಹಾಗಾದ್ರೆ ಒಂದು ಪ್ರಬಂಧವನ್ನು ಹೇಗೆ ಪ್ರಾರಂಭ ಮಾಡಬೇಕು ಸಾಹಿತ್ಯಿಕವಾಗಿ ಪ್ರಾರಂಭ ಮಾಡಬೇಕಾ ಅಥವಾ ಉನ್ನತ ವ್ಯಕ್ತಿಗಳ ಸಂದೇಶಗಳ ಮೂಲಕ ಪ್ರಾರಂಭ ಮಾಡಬೇಕು ಸೊ ಈಗ ಮಹಿಳೆಯರ ಮೇಲೆ ದೌರ್ಜನ್ಯ ಅಂತ ಡೈರೆಕ್ಟ್ ಆಗಿ ರೀಸೆಂಟ್ ಆಗಿ ದೆಹಲಿಯಲ್ಲಿ ಹೀಗಾಯಿತು ಹಾಗಾಯಿತು ಅಂತ ಬರೆಯೋದಲ್ಲ ಸೊ ಸಾಹಿತ್ಯಿಕವಾಗಿ ಉನ್ನತ ವ್ಯಕ್ತಿಗಳ ಸಂದೇಶಗಳ ಮೂಲಕ ನಾವು ಒಂದು ಪ್ರಬಂಧವನ್ನು ಆರಂಭ ಮಾಡಬೇಕಾಗತ್ತೆ ಸೊ ಸಾಹಿತ್ಯಿಕವಾಗಿ ಕೆಲವೊಬ್ಬರಿಗೆ ಬರೆಯೋಕ್ಕೆ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಬರೆಯೋಕೆ ಆಗಲ್ಲ ಆ ಒಂದು ಕಲೆ ಹತ್ರ ಬರಬೇಕಾಗತ್ತೆ ಇಲ್ಲಿ ಉನ್ನತ ವ್ಯಕ್ತಿಗಳ ಸಂದೇಶಗಳು ಎಲ್ಲರ ಕಡೆ ಸಿಗುತ್ತೆ ಎಲ್ಲ ಕಡೆ ಅಲ್ಲಿ ಅವೈಲೇಬಲ್ ಇರುತ್ತೆ ಬುಕ್ಸಲ್ಲಿ ಅವೈಲೇಬಲ್ ಇರುತ್ತೆ ಸೊ ಇಲ್ಲಿ ಉನ್ನತ ವ್ಯಕ್ತಿಗಳು ಅಂತಂದರೆ ಉದಾಹರಣೆಗೆ ಸ್ವಾಮಿ ವಿವೇಕಾನಂದರಾಗಿರ್ಬೋದು ಸಮಾಜ ಸುಧಾರಕರು ಯಾರ್ಯಾರು ಬರ್ತಾರೆ ಏನು ಹೇಳ್ತಾರೆ ಮಹಿಳೆಯರ ಮೇಲೆ ಸೊ ಮಹಿಳೆಯರ ಮೇಲೆ ಯಾವ ಶ್ಲೋಕಗಳಿದೆ ಎಲ್ಲಿ ಮಹಿಳೆಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ವ್ಯಕ್ತಿಗಳ ಅಥವಾ ಬೇರೆ ಬೇರೆ ಒಂದು ಸಂದೇಶಗಳನ್ನ ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬಹುದು ಸೊ ಗಾಂಧೀಜಿಯವರು ಕೂಡ ಎನ್ವಿರಾನ್ಮೆಂಟ್ ಮೇಲೆ ಒಂದು ಸಂದೇಶ ಇದೆ ಯಾಕಂದರೆ ಒಂದು ಪರಿಸರ ಅನ್ನೋದು ಮನುಷ್ಯನ ಅವಶ್ಯಕತೆಗೆ ಎಷ್ಟು ಅವೈಲೇಬಲ್ ಇದೆ ಅಷ್ಟು ಇದೆ ಬಟ್ ಮನುಷ್ಯನ ದುರಾಸೆಗಲ್ಲ ಅಂತ ಅಂತಹ ಸಂದೇಶಗಳನ್ನು ಕೂಡ ನಾವು ಇಲ್ಲಿ ಬರೀಬಹುದು ಸೊ ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ಉನ್ನತ ವ್ಯಕ್ತಿಗಳ ಸಂದೇಶಗಳ ಮೂಲಕ ನೀವು ಒಂದು ಎಸ್ಸೇನ ಪ್ರಾರಂಭ ಮಾಡಬೇಕು ಗಾಂಧೀಜಿಯವರ ಮಾತಿನ ಪ್ರಕಾರ ಅಂತ ಹೇಳಿ ಒಂದು ಸಂದೇಶ ಮಾಡಬಹುದು ಅಥವಾ ನಮ್ಮ ವೇದಗಳಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ಒಂದು ಸಂದೇಶವನ್ನು ಹಾಕ್ಬೋದು ಇಂತಹ ವ್ಯಕ್ತಿಗಳ ಸಂದೇಶಗಳ ಮೂಲಕ ನೀವು ಒಂದು ಎಸ್ಸೇನ ಒಂದು ಪ್ರಬಂಧವನ್ನು ಪ್ರ ಪ್ರಾರಂಭ ಮಾಡಬಹುದು ಇನ್ನು ಪ್ರಬಂಧವನ್ನು ಹೇಗೆ ಮುಂದುವರಿಸಬೇಕು ಸ್ಟಾರ್ಟ್ ಅಂತೂ ಮಾಡಿದ್ವಿ ಬಟ್ ಹೇಗೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಗೆ ಮುಂದುವರಿಸಬೇಕು ಅಂತಂದ್ರೆ ಹಿನ್ನೆಲೆಯಿಂದ ಪ್ರಸ್ತುತ ಸನ್ನಿವೇಶದವರೆಗೂ ಇಲ್ಲಿ ಬರೆಯಬೇಕಾಗತ್ತೆ ಸೊ ಒಂದು ಹಿನ್ನೆಲೆ ಸೊ ಮಹಿಳೆಯರ ಮೇಲಿನ ದೌರ್ಜನ್ಯ ಅಂದಾಕ್ಷಣ ಸೊ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ದೌರ್ಜನ್ಯ ಆಗ್ತಾ ಇದೆ ಅದನ್ನಲ್ಲ ಸೊ ಮಹಿಳೆಯರ ಮೇಲೆ ಅನಾದಿ ಕಾಲದಿಂದ ಆದಿ ಕಾಲದಿಂದ ಏನು ದೌರ್ಜನ್ಯ ಆಗ್ತಾ ಇದೆ ಸೊ ಅವರನ್ನು ಹೇಗೆ ನಾವು ಒಂದು ಸಮಾಜದ ಸಮಾಜದಿಂದ ಒಂದು ಮೂಲೆಯಲ್ಲಿ ಅವರನ್ನು ಮೂಲೆ ಗುಂಪಾಗಿ ಕನ್ವರ್ಟ್ ಮಾಡಿದ್ವಿ ಸಮಾಜದಲ್ಲಿ ಅವರಿಗೆ ಒಂದು ಸ್ಥಾನ ಧಿಕ್ಕಾರ ಯಾವ ರೀತಿ ಇತ್ತು ಸೊ ಎಲ್ಲ ಕೂಡ ನಾವು ಇಲ್ಲಿ ಆದಿಯಿಂದ ಅನಾದಿಯಿಂದ ಬರೀಬೇಕಾಗುತ್ತೆ ಸೊ ಹಿನ್ನೆಲೆಯಿಂದ ಬರಿಬೇಕು ಹಿನ್ನೆಲೆಯಿಂದ ಪ್ರಸ್ತುತ ಸನ್ನಿವೇಶ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಸ್ತುತ ಸನ್ನಿವೇಶ ಇಲ್ಲಿ ಏನಾಗಿದೆ ಮಹಿಳೆಯರ ಮೇಲೆ ದೌರ್ಜನ್ಯ ಒಂದು ಎರಡು ಮೂರು ಉದಾಹರಣೆಗಳನ್ನ ಹಾಕಿದ್ರೆ ಸಾಕು ಬಟ್ ಇಲ್ಲಿ ಹಿನ್ನೆಲೆಯಿಂದ ಬರೀಬೇಕಾಗುತ್ತೆ ಡೈರೆಕ್ಟ್ ಆಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಅಂತ ತಕ್ಷಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೀಗಾಯ್ತು ಅಂತ ಬರೆದ್ರೆ ಮಾರ್ಕ್ಸ್ ಬರೋದಿಲ್ಲ ಸೊ ಜಸ್ಟ್ ಇಮ್ಯಾಜಿನ್ ಹಿನ್ನೆಲೆಯಿಂದ ಬರೀಬೇಕಾಗುತ್ತೆ ಹಿನ್ನೆಲೆ ಅಂತಂದ್ರೆ ಸೊ ನಮ್ಮ ವೇದಗಳ ಕಾಲದಲ್ಲಿ ಮಹಿಳೆಯರ ಮೇಲೆ ಏನು ಪ್ರಾಮುಖ್ಯತೆ ಇತ್ತು ಸೊ ಅವ್ರನ್ನ ನಾವು ಯಾವ ರೀತಿ ನಡ್ಸ್ಕೋತಾ ಇದ್ವಿ ಅವ್ರಿಗೂ ಪಾಸಿಟಿವಲ್ಲಿ ಯಾವ ರೀತಿ ನಡ್ಸ್ಕೋತಾ ಇದ್ವಿ ನೆಗೆಟಿವ್ ಅಲ್ಲಿ ಅವ್ರಿಗೆ ಯಾವ ರೀತಿ ನಡ್ಸ್ಕೋತಾ ಇದ್ವಿ ಸೊ ಅವ್ರಿಗೆ ಯಾವ ರೀತಿ ನಮ್ಮ ಸಮಾಜದಿಂದ ಧಿಕ್ಕಾರ ಇತ್ತು ನಮ್ಮ ಹಿಸ್ಟ್ರಿಯಲ್ಲಿ ಏನೇನಿತ್ತು ಅದನ್ನು ಬರೀಬೇಕಾಗತ್ತೆ ಸೊ ಹಾಗಾಗಿ ಈ ಕೊಟ್ಟ ಟಾಪಿಕ್ನಿಂದ ತಮ್ಮ ಪ್ರಬಂಧ ಡೈವರ್ಟ್ ಆಗಬಾರ್ದು ಸೊ ನೆನಪಿಟ್ಕೊಳ್ಳಿ ಸೊ ಟಾಪಿಕ್ ಏನಿರುತ್ತೆ ಪ್ರಬಂಧ ಬರೆಯುವಂತಹ ಭರದಲ್ಲಿ ನಿಮ್ಮ ಟಾಪಿಕ್ ಏನಿರುತ್ತೆ ಅದು ಈ ಒಂದು ಕೊಟ್ಟ ಇಂದ ಡೈವರ್ಟ್ ಆಗಬಾರ್ದು ಸೊ ಅದನ್ನು ತಲೆಯಲ್ಲಿಕೋಬೇಕಾಗತ್ತೆ ಸೊ ಈ ರೀತಿ ನೀವು ಪ್ರಬಂಧವನ್ನು ಹಿನ್ನೆಲೆಯಿಂದ ಪ್ರಸ್ತುತ ಸನ್ನಿವೇಶ ಒಂದೇ ಲೈನಲ್ಲಿ ಹೇಳೋದಾದರೆ ಹಿನ್ನೆಲೆಯಿಂದ ಪ್ರಸ್ತುತ ಸನ್ನಿವೇಶದವರೆಗೂ ಇಲ್ಲಿ ಪ್ರಬಂಧವನ್ನು ಬರಿಬೇಕಾಗುತ್ತೆ ಇನ್ನು ಪ್ರಬಂಧವನ್ನು ಹೇಗೆ ಸಮಾಪ್ತಿ ಮಾಡಬೇಕು ಸೊ ಇಲ್ಲಿ ಸಾಹಿತ್ಯಿಕವಾಗಿ ನಾವು ಆರಂಭ ಮಾಡಬೇಕಂದ್ವಿ ಅದು ಪೀಟಿಕೆ ಅಂತ ಆಗುತ್ತೆ ಪ್ರಬಂಧವನ್ನು ಹೇಗೆ ಮುಂದುವರಿಸಬೇಕು ಅಂತ ಹೇಳಿದ್ವಿ ಅದು ಬಾಡಿ ಆಗುತ್ತೆ ಪ್ರಬಂಧವನ್ನು ಹೇಗೆ ಸಮಾಪ್ತಿ ಮಾಡಬೇಕು ಅಂತಂದರೆ ಅದು ಉಪ ಸಂಹಾರ ಆಗುತ್ತೆ ಸೊ ಇಲ್ಲಿ ಉಪಸಂಹಾರದಲ್ಲಿ ಅಥವಾ ಸಮಾಪ್ತಿಯಲ್ಲಿ ಏನು ಬರೀಬೇಕು ಅಂತಂದರೆ ಧನಾತ್ಮಕ ಬೆಳವಣಿಗೆಗಳ ಮೂಲಕ ಸೊ ಏನು ಧನಾತ್ಮಕ ಬೆಳವಣಿಗೆ ಆಗ್ತಾ ಇದೆ ಈಗ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅದಕ್ಕೆ ರಿಲೇಟೆಡ್ ಆಗಿ ಏನು ಧನಾತ್ಮಕ ಬೆಳವಣಿಗೆಗಳಾಗ್ತಾ ಇದೆ ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಗೌರ್ಮೆಂಟ್ ಏನು ಡಿಸಿಷನ್ಸ್ಗಳನ್ನು ಮಾಡಿದೆ ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಂಡಿದೆ ಅಥವಾ ಜನಗಳ ಒಂದು ಯಾವ ರೀತಿ ಅವೇರ್ನೆಸ್ ಇರಬೇಕು ಜನಾಂದೋಲನ ಯಾವ ರೀತಿ ಇದೆ ಸೊ ಎಲ್ಲವನ್ನ ಕೂಡ ನಾವು ಇಲ್ಲಿ ಧನಾತ್ಮಕ ಬೆಳವಣಿಗೆಗಳ ಮೂಲಕ ಉಪ ಸಮಾರದಲ್ಲಿ ಬರೀಬೇಕಾಗುತ್ತೆ ಅಥವಾ ಏನಾಗಿದೆ ಅಥವಾ ಏನು ಸಜೆಷನ್ಸ್ ಅನ್ನು ಕೊಡ್ತಾ ಇದ್ದೀರಾ ಸೊ ನೀವು ಕೂಡ ಸಜೆಷನ್ಸ್ ಅನ್ನು ಕೊಡಬಹುದು ನಿಮ್ಮ ಒಂದು ಅನಿಸಿಕೆಗಳನ್ನ ಕೂಡ ಇಲ್ಲಿ ಧನಾತ್ಮಕ ಅನಿಸಿಕೆಗಳು ನೆಗೆಟಿವ್ ಬರೀಬಾರ್ದು ಧನಾತ್ಮಕ ಅನಿಸಿಕೆಗಳು ಅಭಿಪ್ರಾಯಗಳು ಅಥವಾ ಸಲಹೆಗಳು ಅದನ್ನು ನೀವು ಉಪಸಂಹಾರದಲ್ಲಿ ಅಥವಾ ಸಮಾಪ್ತಿ ಮಾಡುವಂತಹ ಎಂಡಲ್ಲಿ ನೀವು ಬರೀಬಹುದು ಸೊ ನೆನ್ಪಿಡ್ಕೊಳ್ಳಿ ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಓವರ್ ವ್ಯೂ ಆಗಿ ಮಾತನಾಡ್ತಾ ಇದ್ದೀವಿ ಸೊ ಯಾವುದೇ ಪರ್ಟಿಕ್ಯುಲರ್ ಆಗಿ ಮಾತನಾಡ್ತಾ ಇಲ್ಲ ಓವರ್ ವ್ಯೂ ಆಗಿ ಮಾತನಾಡ್ತಾ ಇದ್ದೀವಿ ಸೊ ಹಾಗಾಗಿ ಸಲಹೆಗಳನ್ನು ಕೊಡ್ಬೋದು ಹಾಗೆ ಒಂದು ನಿಮ್ಮ ಸಜೆಷನ್ಸ್ ಆಗಿರ್ಬೋದು ಸಲಹೆಗಳಾಗಿರ್ಬೋದು ಅಥವಾ ಧನಾತ್ಮಕ ಬೆಳವಣಿಗೆಗಳು ಏನಾಗ್ತಾ ಇದೆ ಸೊ ಟಾಪಿಕ್ ಇಂದ ಡೈವರ್ಟ್ ಆಗಬಾರ್ದು ಅಷ್ಟೆ ಸೊ ಅದನ್ನ ಸಮಾಪ್ತಿ ಮಾಡ್ಬೋದು ಇನ್ನು ಪ್ರಬಂಧ ಬರೆಯುವಾಗ ಹಾಕಬೇಕಾ ತಲೆ ಬರ ಅಂತಂದ್ರೆ ಸೊ ಎಕ್ಸಾಂಪಲ್ ಸೊ ಪೀಟಿಕೆ ಅಂತ ಹಾಕಬೇಕಾ ಸೊ ವಿವರಣೆ ಅಂತ ಹಾಕಬೇಕಾ ಅಥವಾ ಉಪಸಂಹಾರ ಅಂತ ಹಾಕಬೇಕಾ ಅಂತ ಕೇಳ್ತಾರೆ ಎಷ್ಟೊಂದು ಜನ ಸೊ ಇವೆಲ್ಲವೂ ಕೂಡ ಅವಶ್ಯಕತೆ ಇಲ್ಲ ಸೊ ಇವೆಲ್ಲವೂ ಕೂಡ ಅವಶ್ಯಕತೆ ಇಲ್ಲ ಸ್ಕೂಲ್ ಡೇಸಲ್ಲಿ ನಾವು ಈ ರೀತಿ ಬರೀತಿದ್ವಿ ಸ್ಕೂಲ್ ಡೇಸಲ್ಲಿ ಬರೀತಿದ್ವಿ ಬಟ್ ಈ ಪೀಟಿಕೆ ವಿವರಣೆ ಉಪಸಂಹಾರ ಹಾಕೋ ಅವಶ್ಯಕತೆ ಇಲ್ಲ ಬಟ್ ಯಾವ ಒಂದು ಹೆಡ್ಲೈನ್ಗಳನ್ನು ಹಾಕ್ಬೌದು ಅಂತಂದರೆ ಸೊ ಸಪೋಸ್ ಏನಾದರೂ ಗೌರ್ಮೆಂಟ್ ಏನಾದರೂ ಸ್ಕೀಮನ್ನು ಮಾಡಿದಾಗ ಆ ಸ್ಕೀಮನ್ನು ಬರೆದಾಗ ಆ ಸ್ಕೀಮ್ನ ಒಂದು ಹೆಡ್ಲೈನ್ ಆ ಸ್ಕೀಮ್ ಹೆಸರು ಏನಿದೆ ಆ ಸ್ಕೀಮ್ ಯೋಜನೆ ಹೆಸರನ್ನು ಹಾಕ್ಬೋದು ಸೊ ಈಗ ನಾವು ಬಿಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀರ ಸೊ ಆ ಬಿಲ್ ನ ಹೆಸರನ್ನ ಹಾಕಬಹುದು ಬಿಲ್ ಅಥವಾ ಆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀರಾ ಯಾವುದಾದ್ರೂ ಒಂದು ಕಾಯ್ದೆ ಬಗ್ಗೆ ಹೇಳ್ತಿರ್ತೀರಾ ಕರೆಂಟ್ ಅಫೇರ್ಸ್ ಅಲ್ಲಿ ಆ ಕಾಯ್ದೆನ ಆ ಕಾಯ್ದೆ ಹೆಸರನ್ನ ಬರೀಬಹುದು ಅದಕ್ಕೆ ಅಂಡರ್ಲೈನ್ ಮಾಡ್ಬೋದು ಮಾಡಬಹುದು ಸೊ ಬೇರೆ ಪೀಠಿಕೆ ವಿವರಣೆ ಉಪಸಂಹಾರದ ಅವಶ್ಯಕತೆ ಇಲ್ಲ ಇನ್ನು ನಮ್ಮ ಪ್ರಬಂಧದಲ್ಲಿ ಯಾವ ವಿಷಯಗಳನ್ನು ಅಂಡರ್ಲೈನ್ ಮಾಡಬೇಕು ಎಲ್ಲರೂ ಹೇಳ್ತಾರೆ ಅಂಡರ್ಲೈನ್ ಮಾಡಬೇಕು ಮಾಡಬೇಕು ಅಂತ ಸೊ ನಾವೇನು ಮಾಡ್ತೀವಿ ಮತ್ತು ಆದರೆ ಹೋದನು ಬಂದನು ಎಲ್ಲದಕ್ಕೂ ಕೂಡ ಅಂಡರ್ಲೈನ್ ಮಾಡ್ತೀವಿ ಅಂಥದನ್ನು ಮಾಡಬೇಡಿ ಸೊ ವರದಿಗಳ ಮೇಲೆ ಅಕಾರ್ಡಿಂಗ್ ಟು ವಿಶ್ವಸಂಸ್ಥೆ ಅಕಾರ್ಡಿಂಗ್ ಟು ವರದಿ ಇರುತ್ತೆ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಅಥವಾ ಒಂದು ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ನ ವರದಿಯ ಪ್ರಕಾರ ಆರ್ ಬಿ ಐನ ವರದಿಯ ಪ್ರಕಾರ ಅಥವಾ ಮಹಿಳಾ ಮಹಿಳಾ ಸಚಿವಾಲಯದ ವರದಿಯ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವರದಿಯ ಪ್ರಕಾರ ಹಿಂಗ್ ಈ ರೀತಿಯಾದಂತಹ ಸ್ಪೆಸಿಫಿಕ್ ಆದಂತಹ ಕರೆಂಟ್ ಅಫೇರ್ಸ್ ಸೊ ಅಂತ ಅಂಕಿಅಂಶಗಳ ಮೇಲೆ ಅಂಡರ್ಲೈನ್ ಮಾಡಬಹುದು ಸೊ ಇವಾಗ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಎವ್ರಿ ಇಯರ್ ಒಂದು ರೇಪ್ ಆಗ್ತಾ ಇದೆ ಅಥವಾ ಎವ್ರಿ ಇಯರ್ ಮಹಿಳೆಯರ ಮೇಲೆ ಎಷ್ಟು ಪರ್ಸೆಂಟೇಜಲ್ಲಿ ದೌರ್ಜನ್ಯ ಆಗ್ತಾ ಇದೆ ಸೊ ಮಹಿಳೆಯರ ಒಂದು ಲಿಟ್ರಸಿ ರೇಟ್ ಎಷ್ಟಿದೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಇದೆಯಾ ಸೆವೆಂಟಿ ಪರ್ಸೆಂಟ್ ಇದೆಯಾ ಯಾವುದು ರೀಸೆಂಟ್ ಡಾಟಾ ಇರುತ್ತೆ ಅದರ ಅಂಡರ್ಲೈನ್ ಮಾಡಬಹುದು ಸೊ ಅದು ಬಿಟ್ಟು ಬೇರೆ ಮೇಲೆ ಅಂಡರ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ನಮ್ಮ ಪ್ರಬಂಧಗಳ ಎಲ್ಲ ಪುಟಗಳನ್ನು ತುಂಬಿಸಿದರೆ ಹೆಚ್ಚಿಗೆ ಅಂಕಗಳು ಬರುತ್ತಾ ಅಂತ ಸೊ ಇದು ಇದೆ ಆ್ಯಕ್ಚುಲಿ ಕೆ ಎಸ್ ಮೇಯ್ನ್ಸಲ್ಲಿ ಬರೆಯುವಾಗ ಕೆ ಎಸ್ ಅಲ್ಲಿ ಎಷ್ಟು ಪೇಜಸ್ ಇರುತ್ತೆ ಎಲ್ಲವನ್ನು ಬರೆದು ಬಂದರೆ ಮಿನಿಮಮ್ ಮಾರ್ಕ್ಸ್ ಬರುತ್ತೆ ಅಂತಂದರೆ ಹೌದು ಬರುವಂಥ ಸಾಧ್ಯತೆ ಇರುತ್ತೆ ಬಟ್ ಇಲ್ಲಿ ಸೊ ಎಸ್ಪೆಷಲಿ ಎಸ್ ಎಲ್ಲಿ ಪ್ರಬಂಧದಲ್ಲಿ ಪಿ ಎಸ್ ಎಕ್ಸಾಮಲ್ಲಿ ಎಲ್ಲ ಏನಿರುತ್ತೆ ಎಲ್ಲವನ್ನು ತುಂಬಿಸಿದರೆ ಎವರೇಜ್ ಸ್ಕೋರ್ ಬರುತ್ತಾ ಅಂತ ತುಂಬಿಸಿದ್ರೆ ಎವರೇಜ್ ಸ್ಕೋರ್ ಬರ್ಬೋದೇನೋ ಬಟ್ ತುಂಬಿಸುವಂತಹ ಬರದಲ್ಲಿ ನಾವು ಹೆಚ್ಚಿಗೆ ಟೈಮನ್ನು ವೇಸ್ಟ್ ಮಾಡ್ತೀವಿ ಯಾಕಂದರೆ ಇನ್ನೂ ಕೂಡ ನಮಗೆ ಒಂದು ಪ್ರಿಸೈಸ್ ರೈಟಿಂಗ್ ಮಾಡೋದಿರೋ ಅಥವಾ ಟ್ರಾನ್ಸ್ಲೇಷನ್ ಮಾಡೋದಿರುತ್ತೆ ಸೊ ಸಿಬಿಲ್ ಪಿ ಎಸ್ ಐಲ್ ಆಗಿರ್ಬೋದು ಅಥವಾ ಕೆ ಎಸ್ ಆರ್ ಪಿ ಆಗಿರ್ಬೋದು ಬೇರೆ ಬೇರೆ ಏನು ಪ್ರಿಸೈಜ್ ರೈಟಿಂಗ್ ಇರುತ್ತೆ ಬಟ್ ಅದಕ್ಕೆ ನಮಗೆ ಟೈಮ್ ಹೋಗುತ್ತೆ ಅಥವಾ ಒಂದು ಟ್ರಾನ್ಸ್ಲೇಷನ್ ಮಾಡೋದಿದ್ರೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ ಪ್ರಿಸೈಜ್ ರೈಟಿಂಗ್ ಮಾಡೋದಿದ್ರೆ ಪ್ರಿಸೈಜ್ ರೈಟಿಂಗ್ ಮಾಡೋಕೆ ಟೈಮ್ ಬೇಕಾಗುತ್ತೆ ಬಟ್ ಇಲ್ಲಿ ನಾವು ಪ್ರಬಂಧವನ್ನು ಬರೆಯೋಕೆ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಿಸೈಜ್ ರೈಟಿಂಗ್ ಅಥವಾ ಟ್ರಾನ್ಸ್ಲೇಷನ್ ಇತ್ತು ಅಂದ್ರೆ ಅದನ್ನ ಮಾಡೋಕೆ ನಮಗೆ ಟೈಮ್ ಬೇಕಲ್ವಾ ಹಾಗಾಗಿ ಹೆಚ್ಚಿಗೆ ಬರಿಯೋದಕ್ಕಿಂತ ಹೆಚ್ಚಿಗೆ ಬರೆಯೋದಕ್ಕಿಂತ ಸರಿಯಾದದ್ದನ್ನು ಬರಿಯೋದು ಒಳ್ಳೆಯದಂತ ಸೊ ನಿಮಗೆ ಸಿಕ್ಸ್ ಹಂಡ್ರೆಡ್ ವರ್ಡ್ಸ್ ಕೇಳಿದ್ರೆ ಸಿಕ್ಸ್ ಹಂಡ್ರೆಡ್ ವರ್ಡ್ಸಲ್ಲಿ ಏಟ್ ಹಂಡ್ರೆಡ್ ವರ್ಡ್ಸ್ ಕೇಳಿದ್ರೆ ಏಟ್ ಹಂಡ್ರೆಡ್ ವರ್ಡ್ಸಲ್ಲಿ ಈ ರೀತಿ ಏನು ಕೇಳ್ತಾರೆ ಸ್ಪೆಸಿಫಿಕ್ಕಾಗಿ ಬರಿಬೇಕಾಗುತ್ತೆ ಹಾಗಾಗಿ ಹೆಚ್ಚಿಗೆ ಬರೆಯೋದನ್ನು ತಲೆಯಲ್ಲಿ ಇಟ್ಕೋಬೇಡಿ ಎಲ್ಲದಕ್ಕೂ ಕೂಡ ಟೈಮ್ ಕೊಡಬೇಕಾದ್ರೆ ಪೇಪರ್ ಒನ್ನಲ್ಲಿ ಸೊ ಪ್ರಿಸೈಸ್ ರೈಟಿಂಗ್ ಇದ್ದರೆ ಅಥವಾ ಟ್ರಾನ್ಸ್ಲೇಷನ್ ಇದ್ದರೆ ಅದನ್ನು ಮಾಡಬೇಕಲ್ವಾ ಅದಕ್ಕೂ ಕೂಡ ಅಂಕಗಳಿರುತ್ತೆ ಅದನ್ನು ಮಾಡಬೇಕಾದ್ರೆ ಇದಕ್ಕೆ ಹೆಚ್ಚಾಗಿ ಟೈಮ್ ಕೊಟ್ಟರೆ ಅದನ್ನು ಮಾಡೋಕ್ಕೆ ಆಗಲ್ಲ ಯಾವುದಾದ್ರೂ ಬಿಟ್ಟು ಬರಬೇಕಾಗುತ್ತೆ ಸೊ ಅಲ್ಲಿ ನಮ್ಮ ಸ್ಕೋರ್ ಹೋಗುತ್ತೆ ಆ ಕ ಆ ಕಾರಣಕ್ಕಾಗಿ ಹೆಚ್ಚಿಗೆ ಬರೆಯೋದಕ್ಕಿಂತ ಸರಿಯಾದದನ್ನು ಬರೆಯೋದು ಒಳ್ಳೇದಂತ ಇನ್ನು ಪ್ರಬಂಧದಲ್ಲಿ ಹೆಚ್ಚಿಗೆ ಸ್ಕೋರ್ ಮಾಡೋದು ಹೇಗೆ ಸೊ ಇದು ಇಂಪಾರ್ಟೆಂಟ್ ಯಾಕಂದರೆ ಸೊ ಎಲ್ಲರೂ ಕೇಳ್ತಾರೆ ಹೇಗೆ ಸ್ಕೋರ್ ಹೆಚ್ಚಿಗೆ ಮಾಡಬೇಕು ಅಂತ ಸೊ ಮುಖ್ಯವಾಗಿ ಕೊಟ್ಟ ಟಾಪ್ ಟಾಪಿಕ್ ಅರ್ಥ ಮಾಡ್ಕೋಬೇಕು ಹಾಗೂ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕು ಸೊ ಬಹಳಷ್ಟು ಜನ ನಾನು ಸ್ಟಾರ್ಟಿಂಗ್ ಕ್ಲಾಸ್ ನ ಸ್ಟಾರ್ಟಿಂಗ್ ಹೇಳಿದೆ ಸೊ ಏನು ಮಾಡ್ತಾರೆ ಇತಿಹಾಸವನ್ನ ಎವ್ರಿ ಡೇ ನಾವು ಓದ್ತೀವಿ ಇತಿಹಾಸಕ್ಕೆ ಎರಡು ಮೂರು ಬುಕ್ ಗಳನ್ನ ರೆಫರ್ ಮಾಡ್ತೀವಿ ಸಂವಿಧಾನಕ್ಕೆ ಎರಡು ಮೂರು ಬುಕ್ ಗಳನ್ನ ರೆಫರ್ ಮಾಡ್ತೀವಿ ಪ್ರಬಂಧ ಅಂದ ತಕ್ಷಣ ಪ್ರಬಂಧವನ್ನ ಕೊನೆಗೆ ಸೊ ಎಂಡ್ ಆಫ್ ದ ಸೆಷನ್ ಎಂಡ್ ಆಫ್ ದ ಪ್ರಿಪರೇಷನ್ ಸೊ ಇನ್ನೇ ಇನ್ನೇ ಎಕ್ಸಾಮ್ ಇನ್ನೊಂದು ಹತ್ತು ದಿನ ಇದೆ ಇನ್ನೊಂದು ಏಳು ದಿನ ಇದೆ ಅಂದಾಗ ಪ್ರಬಂಧಗಳನ್ನ ಕಲೆಕ್ಟ್ ಮಾಡೋದು ಪ್ರಬಂಧಗಳನ್ನ ಕಲೆಕ್ಟ್ ಮಾಡೋದು ಬರೆಯೋದಿಲ್ಲ ಕೇವಲ ಓದೋದು ಓದೋದು ಆಮೇಲೆ ಇದೇ ಪ್ರಬಂಧ ಬರುತ್ತೆ ಅನ್ನುವಂತಹ ಒಂದು ಗುಂಗಿನಲ್ಲಿರೋದು ಸೊ ಇದೇ ಪ್ರಬಂಧ ಬರುತ್ತೆ ಗೆಸ್ ಮಾಡೋದು ಇದೇ ಪ್ರಬಂಧ ಬಂದ್ರೆ ಸಾಕು ಇದೇ ಒಂದು ಪ್ರಬಂಧವನ್ನ ಓದಿ ಹೋಗೋದು ಬಂದ್ರೆ ಬಂತು ಹೋದ್ರೆ ಹೋಯ್ತು ಸೊ ಬಂದ್ರೆ ಒಳ್ಳೆಯ ಒಂದು ಅಡ್ವಾಂಟೇಜ್ ಹೋದ್ರೆ ಮತ್ತೆ ಮುಂದಿನ ಸಲ ಪ್ರಿಪ್ರೇಷನ್ ಇಂತಹ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಪ್ರಬಂಧವನ್ನ ಕೂಡ ಎವ್ರಿ ವೀಕ್ ಒಂದು ಟಾಪಿಕ್ ಮೇಲೆ ಒಂದು ಪೇಜೋ ಎರಡು ಪೇಜೋ ಮೂರು ಪೇಜೋ ಬರೆಯೋದನ್ನ ರೂಢಿ ಮಾಡ್ಕೋಬೇಕು ಓದೋದಲ್ಲ ಬರೆಯೋದನ್ನ ರೂಢಿ ಮಾಡ್ಕೋಬೇಕು ಸೊ ಈ ವಾರ ಯಾವ ಒಂದು ಟಾಪಿಕ್ ಸುದ್ದಿಯಲ್ಲಿದೆ ಈ ವಾರ ಉದಾಹರಣೆಗೆ ಇಸ್ರೋ ಸುದ್ದಿಯಲ್ಲಿದೆ ಸೊ ಇಸ್ರೋ ಮೇಲೆ ಎಷ್ಟು ನಾಲೆಡ್ಜ್ ಇದೆ ಅಷ್ಟರ ಮೇಲೆ ಒಂದು ಪೇಜನ್ನು ಒಂದು ಎ ಫೋರ್ ಶೇಷೀಟಲ್ಲಿ ಬರೆಯೋದು ಅಥವಾ ಎರಡು ಪೇಜನ್ನು ಬರೆದು ಪ್ರಾಕ್ಟೀಸ್ ಮಾಡೋದು ಮೂರು ಪೇಜನ್ನು ಬರೆದು ಪ್ರಾಕ್ಟೀಸ್ ಮಾಡೋದು ಈ ರೀತಿ ನೀವು ಎವ್ರಿ ವೀಕ್ ಈ ವಾರ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಸುದ್ದಿಯಲ್ಲಿದೆ ಉದಾಹರಣೆ ಈ ವಾರ ಜಿ ಟ್ವೆಂಟಿ ಸುದ್ದಿಯಲ್ಲಿದೆ ಈ ಜಿ ಟ್ವೆಂಟಿ ಒಂದು ನೇಷನ್ಸ್ ಅಥವಾ ಜಿ ಟ್ವೆಂಟಿ ಗುಂಪು ಸುದ್ದಿಯಲ್ಲಿದೆ ಸೊ ಯಾಕೆ ಭಾರತ ಅದರ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದೆ ಸೊ ಇದ್ರ ಮೇಲೆ ಒಂದೆರಡು ಪೇಜನ್ನು ಬರೀಬೇಕಾಗತ್ತೆ ಸೊ ಅದನ್ನು ಬಿಟ್ಟು ಸೊ ಕೊನೆಯ ಮೂಮೆಂಟ್ ಇನ್ನೇ ಎಕ್ಸಾಮ್ ಇನ್ನೊಂದು ಹತ್ತು ದಿನ ಇದೆ ೇಟ್ ಬಂದಿದೆ ಹಾಲ್ ಟಿಕೆಟ್ ಬಂದಿದೆ ಅವಾಗ ಒಂದು ನಾಲ್ಕು ಪ್ರಬಂಧಗಳನ್ನ ಜಾಯಿಂಟ್ಲರ್ ನಾಲ್ಕು ಪ್ರಬಂಧಗಳನ್ನ ತಗೊಂಡು ಸೊ ಅದನ್ನ ಬಾಯಾಟ ಹಾಕೊಂಡು ಹೋದ್ರೆ ಯೂಸ್ ಆಗೋದು ಕಮ್ಮಿ ಸೊ ಯಾಕೆ ನಾವೇ ಕೊಡ್ತಿದ್ದೀವಿ ಅಲ್ವಾ ಪ್ರಬಂಧಗಳನ್ನು ಟು ಲರ್ನ ಒಂದು ಎಸ್ಸೆಗಳನ್ನ ಸುಮಾರು ಜನ ಕೊಡ್ತಿದ್ದೀವಿ ಸುಮಾರು ಜನ ತಗೋತಾ ಇದ್ದಾರೆ ಸೊ ಬಟ್ ಏನಾಗುತ್ತೆ ಅಂತಂದರೆ ಬರುತ್ತೆ ಅಂತಂದರೆ ಬರ್ಬೋದು ಇಲ್ಲ ಅಂತಲ್ಲ ಬಟ್ ಅದು ರೈಟ್ ವೇ ಅಲ್ಲ ಸೊ ನಿಮ್ಮ ಎಫರ್ಟ್ ಕೂಡ ಬೇಕಾಗುತ್ತೆ ಟೆನ್ ಪರ್ಸೆಂಟ್ ನಿಮ್ಮ ಎಫರ್ಟ್ ಬೇಕು ಯಾಕಂದರೆ ಸೊ ಲಾಸ್ಟ್ ಟೈಮ್ ಫೈವ್ ಫಾರ್ಟಿ ಫೈವ್ ಪಿ ಎಸ್ ಐ ಅಲ್ಲಿ ಸೊ ದಕ್ಷಿಣ ಏಷ್ಯಾ ಸುಡುತ್ತಿರುವ ಒಂದು ಕಡಾಯಿ ಅಂತ ಯಾವುದೋ ಒಂದು ಟಾಪಿಕ್ ಬಂದಿತ್ತಲ್ವಾ ಸೊ ಆ ಟಾಪಿಕ್ ಬಂದಾಗ ಆ ಟಾಪಿಕ್ ಒಂಥರ ಸಾಹಿತ್ಯಿಕವಾಗಿ ಕೊಟ್ಟಿದ್ದಾರೆ ಇನ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಅಲ್ಲಿ ಟೆರರಿಸಮ್ ತಾಲಿಬಾನ್ ಸಂಘರ್ಷ ಏನಾಗ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ಆ ಟಾಪಿಕ್ ಬರಿಬೇಕಾಗುತ್ತೆ ಅದನ್ನ ಬಿಟ್ಟು ಸೊ ನಾವು ಅಲ್ಲಿ ಎನ್ವಿರಾನ್ಮೆಂಟ್ ಮೇಲೆ ಬರಿತೀವಿ ಸುಡುತ್ತಿರುವ ಒಂದು ಕಡಾಯಿ ಅಂದ ತಕ್ಷಣ ಸುಡ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಆ ರೀತಿ ಬರೆಯೋದು ಅಂತಲ್ಲ ಸೊ ಆದಷ್ಟು ಸೊ ನಮಗೆ ಆ ಟಾಪಿಕನ್ನು ಅರ್ಥ ಮಾಡ್ಕೋಬೇಕು ಕೊಟ್ಟ ಟಾಪಿಕನ್ನು ಮೊದಲು ಅರ್ಥ ಮಾಡ್ಕೋಬೇಕು ಹಾಗೂ ಬರೆದು ಪ್ರಾಕ್ಟೀಸ್ ಮಾಡಬೇಕು ಮಿನಿಮಮ್ ಫೈವ್ ಎಗಳನ್ನು ಅಥವಾ ಟೆನ್ ಎಗಳನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು ಆವಾಗ ನಿಮಗೆ ಸ್ಕೋರ್ ಆಗುತ್ತೆ ಇತಿಹಾಸವನ್ನು ಹೇಗೆ ಐದು ಗಂಟೆ ಹತ್ತು ಗಂಟೆ ಓದ್ತೀರಾ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬಲ್ಲಿ ಕ್ಲಾಸಸನ್ನು ಕೇಳ್ತೀರಾ ಬಟ್ ಪ್ರಬಂಧ ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡ್ತೀರಾ ಸೊ ನೆಗ್ಲೆಕ್ಟ್ ಮಾಡೋದ್ರಿಂದ ಯೂಸ್ ಇಲ್ಲ ಸೊ ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತಂದರೆ ಎವ್ರಿ ವೀಕ್ ಆ ವೀಕ್ ನ್ಯೂಸ್ ಪೇಪರಲ್ಲಿ ಯಾವ ಟಾಪಿಕ್ ಸುದ್ದಿಯಲ್ಲಿದೆ ಆ ಟಾಪಿಕ್ ಮೇಲೆ ಎರಡು ಪೇಜಸ್ಸನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸಾಧ್ಯ ಆದರೆ ಜಾಯಿಂಟ್ ಟು ಲರ್ನ ಆ್ಯಪಲ್ಲಿ ಕೂಡ ಆ ಒಂದು ವಿಡಿಯೋ ಕ್ಲಾಸಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಜಾಯಿಂಟ್ ಟು ಲರ್ನ ಆ್ಯಪನ್ನು ಸೊ ನೀವು ಜಾಯಿಂಟ್ ಟು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಿಮ್ಮ ಪಿ ಎಸ್ ಐ ಪ್ರಿಪ್ರೇಷನ್ ಮತ್ತೊಂದು ವೇಯಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಪಿ ಪಿ ಎಸ್ ಐ ಪ್ರಿಪ್ರೇಷನ್ಗೆ ಒಂದು ಬೂಸ್ಟ್ ಸಿಗುತ್ತೆ ಬಿಕಾಸ್ ಅಲ್ಲಿ ನಿಮಗೆ ಎಸ್ ಎ ಟಾಪಿಕ್ಗಳು ಅವೈಲೇಬಲ್ ಇರುತ್ತೆ ಎಸ್ ಎ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ ಸೊ ಆ ಕಾರಣಕ್ಕಾಗಿ ನೀವು ಅಲ್ಲಿ ಒಂದು ಆ್ಯಪಲ್ಲಿ ಕೂಡ ನೀವು ನೋಡ್ಕೋಬೋದು ಹಾಗೆ ನಿಮ್ಮ ಒಂದು ಎಫರ್ಟ್ ಕೂಡ ಬೇಕು ಸೊ ನಮ್ಮ ಆ್ಯಪ್ ಅಂತಲ್ಲ ಯಾವುದೇ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಯಾರದೇ ಕ್ಲಾಸಸ್ ಕೇಳಿ ನಿಮ್ಮ ಎಫರ್ಟ್ ಕೂಡ ಬೇಕೇ ಬೇಕು ಹಂಡ್ರೆಡ್ ಪರ್ಸೆಂಟ್ ಬೇಕು ಸೊ ಏನು ಮಾಡಬೇಕು ನಿಮ್ಮ ಎಫರ್ಟ್ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಎವ್ರಿ ವೀಕ್ ಸ್ಟಾರ್ಟ್ ಮಾಡಿ ಈ ಎಕ್ಸಾಮ್ ಅಂತಲ್ಲ ಮುಂದೆ ಫೋರ್ ನಾಟ್ ಟು ಪಿ ಎಸ್ ಎಕ್ಸಾಮ್ ನೆಕ್ಸ್ಟ್ ಬಂತು ಅಂತಂದರೆ ಸೊ ಸೊ ಮೇ ಬಿ ಬರ್ಬೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಾಗ್ತಾ ಇದೆ ಅದರ ಡೆವಲಪ್ಮೆಂಟ್ಸ್ ಮೇಲೆ ಸೊ ಬಂದಾಗ ಆ ಒಂದು ಎಕ್ಸಾಮ್ಗೆ ಸೀರಿಯಸ್ ಆಗಿ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಇವಾಗಿನಿಂದಲೇ ಎವ್ರಿ ವೀಕ್ ಒಂದು ಎಸ್ ಎ ಟಾಪಿಕನ್ನ ಡಿಸ್ಕಸ್ ಮಾಡ್ಕೋಬೋದು ಎವ್ರಿ ಟಾಪಿಕನ್ನ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ನಾವು ಏನೇನೋ ಶೇರ್ ಮಾಡ್ಕೋತೀವಿ ಅಲ್ವಾ ಸೊ ಏನೇನೋ ಒಂದು ರೀಲ್ಸ್ ಅನ್ನು ಶೇರ್ ಮಾಡ್ತೀವಿ ಒಂದು ಒಂದು ಟ್ರೋಲ್ಗಳನ್ನು ಶೇರ್ ಮಾಡ್ತೀವಿ ಒಳ್ಳೆ ಇನ್ಫಾರ್ಮೇಷನ್ ಅನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಕ್ವಾಲಿಟಿ ಗ್ರೂಪ್ ಅನ್ನ ಮಾಡ್ಕೊಳ್ಳಿ ಫ್ರೆಂಡ್ ಸರ್ಕಲ್ ಕ್ವಾಲಿಟಿ ಆಗಿರಲಿ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಒಂದು ಡಿಸ್ಕಶನ್ ಯಾರು ಒಂದು ರಿಲೇಟೆಡ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದಾರೆ ಆ ಒಂದು ಡಿಸ್ಕಶನ್ ಮಾಡುವಂಥ ಒಂದು ಗುಂಪನ್ನು ಮಾಡ್ಕೊಳ್ಳಿ ಸೊ ಒಳ್ಳೆಯದನ್ನು ಡಿಸ್ಕಸ್ ಮಾಡಿ ಒಳ್ಳೆ ಸ್ಕೀಮ್ಸ್ಗಳನ್ನು ಡಿಸ್ಕಸ್ ಮಾಡಿ ಒಳ್ಳೆ ಸ್ಕ್ಯಾಮ್ಗಳನ್ನು ಡಿಸ್ಕಸ್ ಮಾಡಿಬಿಡಿ ಸ್ಕೀಮ್ಸ್ಗಳನ್ನು ಡಿಸ್ಕಸ್ ಮಾಡಿ ಯಾಕಂದರೆ ಸ್ಕ್ಯಾಮನ್ನು ನಾವು ಡಿಸ್ಕಸ್ ಮಾಡಿದ್ರೂ ಕೂಡ ನಮ್ಮ ಕೈಯಲ್ಲಿರೋದು ಮತ್ತೆ ಎಕ್ಸಾಮನ್ನು ಬರೀಲೇಬೇಕು ಸೊ ನಾವಿವತ್ತು ಪೊಲಿಟಿಕ್ಸಲ್ಲಿ ಇದ್ದರೆ ಮಾತ್ರ ನಮ್ಮ ಕಡೆ ಡಿಸಿಷನ್ ಮೇಕಿಂಗ್ ಪವರ್ ಇದೆ ಹೌದಲ್ವಾ ಬಟ್ ನಾವು ಇವತ್ತು ಅಭ್ಯರ್ಥಿಗಳಾಗಿ ಏನು ಮಾಡಬಹುದು ಅಂತಂದರೆ ಒಳ್ಳೆಯದನ್ನು ನಾವು ಸ್ಪ್ರೆಡ್ ಮಾಡೋಣ ಸೊ ಒಳ್ಳೆಯದನ್ನು ನಾವು ಯೋಚನೆ ಮಾಡೋಣ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾವು ಎಷ್ಟೊತ್ತು ಇವತ್ತು ಸ್ಕ್ಯಾಮ್ ಆಗ್ತಾ ಇದೆ ಯಾಕೆ ಅದಕ್ಕೆ ಕಾರಣ ಕೂಡ ಅಭ್ಯರ್ಥಿಗಳೇ ಸೊ ಯಾಕೆ ಸ್ಕ್ಯಾಮ್ ಆಗ್ತಾಯಿದೆ ಕಾರಣಗಳು ಅಭ್ಯರ್ಥಿಗಳೇ ಅವ್ರು ಹೋಗಿ ಎಷ್ಟೊಂದು ಅಭ್ಯರ್ಥಿಗಳು ಟೆನ್ ಪರ್ಸೆಂಟ್ ಹೋಗಿ ನಾವು ದುಡ್ಡು ಕೊಡ್ತಿದ್ದೀವಿ ಅಂದಾಗ ಅವ್ರು ರೆಡಿ ಇರ್ತಾರೆ ಸೊ ನಾವೇ ಅದನ್ನು ನಿಲ್ಲಿಸಿದ್ರೆ ಯಾರೂ ಕೂಡ ತಗೊಳ್ಳಲ್ಲ ಸೊ ಆ ಕಾರಣಕ್ಕಾಗಿ ಸೊ ಸ್ಕೀಮ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಸ್ಕೀಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ಯಾಕಂದರೆ ಫೋರ್ನಾಟ್ ಟು ಎಕ್ಸಾಮ್ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಬಿಕಾಸ್ ಆಫ್ ಸ್ಕ್ಯಾಮ್ ಆಗಿರೋದ್ರಿಂದ ಆಗಿದೆ ಸ್ಕ್ಯಾಮ್ ಫೈವ್ ಫೋರ್ಟಿ ಫೈ ಆದ ಇದು ಕೇಳ್ತಾ ಇರೋದ್ರಿಂದ ಸೊ ಈ ಒಂದು ಪಾಯಿಂಟ್ ಅಷ್ಟೇ ಸೊ ಹಾಗೆ ಜಾಯಿಂಟ್ ಟು ಲರ್ನ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ ಅನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ನಿಮ್ಮ ಒಪಿನಿಯನ್ ಏನಿದೆ ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು